ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪಿ ಜಿ ಮೆಮೊರೀಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ವಿ. ಆ ಪೂಜೆ ಕ್ಲಿಪ್ನ ಈ ವಿಡಿಯೋನಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೇಳ್ತೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಪೂಜೆಗೆ ಅಂತ ನಾನು ಈ ರೀತಿ ರೆಡಿ ಆಗಿದ್ದೀನಿ. ನಮ್ಮ ಮನೇಲಿ ಗಣಪತಿ ಹೋಮ ಮತ್ತೆ ಗಣಪತಿ ಪೂಜೆ ಇಟ್ಕೊಂಡಿದ್ವಿ. ಇದು ಪ್ರತಿ ವರ್ಷನು ನಾವು ಮಾಡಿಸ್ತೀವಿ. ಅಲ್ಲಿ ಪೂಜೆ ಮಾಡ್ತಿರೋದು ನಮ್ಮ ಸಿಸ್ಟರು, ಮತ್ತೆ ರೈಟ್ಸ್ ಅಲ್ಲಿ ಇರೋದು ನಮ್ಮ ಆಂಟಿ ಮತ್ತೆ ಅವ್ರ ರಿಲೇಷನ್ಸ್, ಅವರು ಸಹ ನಮ್ಮ ಮಧ್ಯದೇ ಹಾಕ್ಬಿಟ್ಟು. ಇಲ್ಲಿ ಏನ್ ನೋಡ್ತಿದ್ರು ಅದು ಬಂದ್ಬಿಟ್ಟು ಗಣೇಶ ರಂಗೋಲಿನಲ್ಲಿ ಡ್ರಾ ಮಾಡಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಹೋಮ ಸ್ಟಾರ್ಟ್ ಆಗಿದೆ. ಈ ಹೋಮಕ್ಕೆ ನಮ್ಮ ಸಿಸ್ಟರ್ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಮತ್ತೆ ಆ ಜುವೆಲ್ರಿ ಹಾಕಿದ್ದಾಳೆ. ಆ ಜುವೆಲ್ರಿನ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದೀನಿ, ಯಾರೆಲ್ಲ ನೋಡಿದ್ವೋ ಮತ್ತೆ ಹೋಗಿ ಆ ಬ್ಲಾಗ್ ನೋಡಿ. ಮತ್ತೆ ಹಿಂದೆ ಇರೋದು ನಮ್ಮ ಮಮ್ಮಿ, ನನ್ನ ಕಸಿನು, ತುಂಬಾ ಜನ ನೆಂಟರು ಬಂದಿದ್ರು. ಅವರೆಲ್ಲರಿಗೂ ನಾವು ಹೋಟ್ಲಿಂದ ಫುಡ್ ಆರ್ಡರ್ ಮಾಡಿದ್ವಿ. ಆ ವಿಡಿಯೋನು ಮುಂದೆ ಹಾಕಿದ್ದೀನಿ. ಅಕ್ಕ ಇಲ್ಲಿ ಪೂಜೆ ಮಾಡೋಷ್ಟರಲ್ಲಿ ನಾನು ಬಂದಿರೋ ಗೆಸ್ಟ್ಗಳು ಅರಿಶಿನ ಕುಂಕುಮ ರೆಡಿ ಮಾಡ್ತಾ ಇದ್ದೆ. ಈ ರೀತಿ ರೆಡಿ ಮಾಡಿದೆ ಬಂದಿರೋರಿಗೆ ಆಸ್ ಎ ರಿಟರ್ನ್ ಆಗಿ. ಮತ್ತೆ ಇದು ನಾವು ಹೋಟ್ಲಿಂದ ಫುಡ್ ಆರ್ಡರ್ ಮಾಡಿದ್ದು ಉಪ್ಪಿಟ್ಟು, ಇದು ಬಜ್ಜಿ, ಅಕ್ಕಿ ರೊಟ್ಟಿ, ಪಾಯಸ, ವಾಂಗಿಬಾತ್, ಮತ್ತೆ ಇದು ಅಕ್ಕಿ ರೊಟ್ಟಿಗೆ ಚಟ್ನಿ, ಮೊಸರು, ಮತ್ತೆ ಎರಡು ತರ ಪಲ್ಯ. ಮತ್ತೆ ಇದು ರಸಂ ಮತ್ತೆ ಸಾಂಬಾರ್. ಎಲ್ಲ ಸಿಂಪಲ್ ಆಗಿ ಆಯ್ತು ಮೆನ್ಯೂ. ನಮ್ದು ಪಾರ್ಕಿಂಗ್ ಲಾಟ್ ಅಲ್ಲೇನೆ ಈ ತರ ಟೇಬಲ್ ಎಲ್ಲ ಹಾಕಿ ನಾವು ರೆಡಿ ಮಾಡಿದೀವಿ ಬಂದವ್ರಿಗೆ ಫುಡ್ಗೆ. ಇದು ಹೋಮ್ ಎಲ್ಲ ಆದ್ಮೇಲೆ ನಾನು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಹೇಗ್ ಕಾಣಿಸ್ತಿತ್ತು ಅಂತ. ಸಿಂಪಲ್ ಆಗಿ ಮಾಡ್ಸಿದ್ದು ಪೂಜೆ, ಅದು ಪೂಜೆಗೆ ಮಾಡಿಸಿದ್ದು ಪ್ರಸಾದ ಹೋಮ್ ಓದಕ ಅಂತ. ಅದನ್ನ ನಾವು ಹೋಮಕ್ಕೂ ಅರ್ಪಣೆ ಮಾಡ್ತೀವಿ. ಮತ್ತೆ ಇವನ್ ನನ್ ಬ್ರದರ್ ಚಾರ್ಲಿ. ಸೊ ಗಲಾಟೆ ಮಾಡ್ತಿದ್ವಿ ಅಂತ ಇವನ್ನ ಆಚೆ ಕಟ್ಟಾಕಿದ್ವಿ, ಜನ ಜಾಸ್ತಿ ಇದ್ರು ಅಂತ. ಮತ್ತೆ ಇದೊಂದ್ ಸಣ್ಣ ವಿಡಿಯೋ ಇವರ ನೈಬರ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಟ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.